मैं फहीम इलाफ मीडिया में आपका स्वागत करता हूँ। संदर्भदल्लि कोविड वार रूम बीदर जिला कचेरी स्थापने सुमार 50 हेच्चु अधिकारी इल्लेने सेकेंड फ्लोर कूतु दिन नित्य 24 गंटे वारदल्लि 7 दिवसनु कूतु जिले बहळ कडेयिंद बरतक्कंत करेगळन्नु अवरु स्वीकार माडि अवरिगे माहितियन्नु कोड्ता इद्दारे। आक्सिजन बगे हेल्प लाइन इदे, रेमडेसिविर बगे हेल्प लाइन इदे, बेड अवेलेबल इदेया इल्वा एन्नुवुदर बगे ಮಾಹಿತಿಗಳನ್ನು ನೀಡಲಿಕ್ಕೆ ಅವರು ವ್ಯವಸ್ಥಿತವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ। ಡಾಕ್ಟರ್ಗಳು ನರ್ಸ್ಗಳು ಮೊಟ್ಟ ಮೊದಲಾಗಿ ಪಾಸಿಟಿವ್ ಆದ ತಕ್ಷಣ ಅವರು ಮನೆಗೆ ಭೇಟಿ ಕೊಟ್ಟು ಮನೆಯಲ್ಲೇ ಐಸೋಲೇಷನ್ ಆಗಿ ಇರಲಿಕ್ಕೆ ಅವಕಾಶ ಇದೆಯೇ ಇಲ್ವೋ ಎನ್ನುವುದನ್ನು ನೋಡ್ತಾರೆ। ಒಂದೇ ಮನೆಯ ಅಂಗಳದಲ್ಲಿ ಎಲ್ಲರೂ ಜೀವ ನಡೆಸಬೇಕಾಗಿರುವಂಥ ಮನೆಗಳಲ್ಲಿ ಅವರು ಅಲ್ಲಿ ಹೋಮ್ ಐಸೋಲೇಷನ್ಗೆ ಒಪ್ಪಿಗೆ ಕೊಡುವುದಿಲ್ಲ। ನಮ್ಮ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಕರೆತಂದು ಅಲ್ಲಿ ತಮ್ಮ ಎಲ್ಲರನ್ನು ಚಿಕಿತ್ಸೆ ಕೊಡಿಸಿ ಆಮೇಲೆ ತಮ್ಮ ಮನೆಗಳಿಗೆ ಕಳಿಸ್ಕೊಡ್ತಾರೆ। ಎರಡು ರೂಮ್ಗಳು ಇರತಕ್ಕಂಥ ಮನೆಗಳಲ್ಲಿ ಪ್ರತ್ಯೇಕವಾಗಿ ಅವರನ್ನು ಐಸೋಲೇಷನ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದ್ದಲ್ಲಿ ಮನೆಯಲ್ಲೇ ಅವರು ಚಿಕಿತ್ಸೆ ಪಡೆಯಲಿಕ್ಕೆ ಅವಕಾಶ ಕೊಡ್ತಾರೆ। ಅಲ್ಲಿ ಹೋಮ್ ಐಸೋಲೇಷನ್ ಕಿಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಜಿಂಕು ಮತ್ತು ಐವರ್ಮೆಕ್ಟಿನ್ನು ಅಥವಾ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಥವಾ ಫ್ಲಾವಿಪಿರಮಿರ್ ಅಥವಾ ಆಸ್ಟಲ್ಮೆವಿರ್ ಅಥವಾ ಒಂದು ಆಂಟಿಬಯೋಟಿಕ್ ಆಗಿ ಅಜಿತ್ರೋಮೈಸಿನ್ನು ಇಂತಹ ಗುಳಿಗೆಗಳನ್ನು ನಿಮಗೆ ಲಭ್ಯಪಡಿಸ್ತಾರೆ ರೀ। ಅದಲ್ಲದೆ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇದ್ದರೆ ದಿನನಿತ್ಯ ನಿಮಗೆ ಫೋನ್ ಮಾಡಿ ನೀವು ಹೊರಗಡೆ ಹೋಗುವುದು ಬೇಡ್ರಿ, ಮನೆಯಲ್ಲೇ ಇರ್ರಿ, ಈ ಥರ ಮನೆಯಲ್ಲಿ ಇದ್ದೀರೋ ಇಲ್ವೋ ಅನ್ನೋದನ್ನು ಖಾತ್ರಿಪಡಿಸಲಿಕ್ಕೆ ಸ್ಥಳೀಯ ಮಟ್ಟದಲ್ಲಿ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸನ್ನು ಮಾಡಿ ಅಲ್ಲಿಯ ಜನಪ್ರತಿನಿಧಿಗಳು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು, ಎನ್ ಜಿ ಒ ಎಲ್ಲ ಸೇರಿಕೊಂಡು ಈ ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ। ಇದು ಒಂದು ಕಡೆ ಇದ್ದಾಗ ನನಗೆ ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಗಾಬರಿಯಾಗಿ ಬ್ರಿಮ್ಸ್ಗೇನೆ ಬರಬೇಕಂತ ಎಲ್ಲ ಜನರು ಬರ್ತಾಯಿದ್ರು। ಈಗ ಎಲ್ಲ ತಾಲೂಕು ಆಸ್ಪತ್ರೆಯ ಕೇಂದ್ರಗಳಲ್ಲೂ ಕೂಡ ಆಕ್ಸಿಜನೇಟೆಡ್ ಬೆಡ್ಸನ್ನು ಕೊಟ್ಟಿದ್ದೀವಿ, ಕನಿಷ್ಠ 50 ಆಕ್ಸಿಜನೇಟೆಡ್ ಬೆಡ್ಸ್ ಇದೆ, ಅಲ್ಲಿನೂ ವೆಂಟಿಲೇಟರ್ಸ್ ಇದೆ, ಅಲ್ಲಿನೂ ಹೈ ಡಿಪೆಂಡೆನ್ಸಿ ಯೂನಿಟ್ಸ್ ಇದೆ, ಅಲ್ಲಿನೂ ಜನರಲ್ ಬೆಡ್ಸ್ ವಿತ್ ಆಕ್ಸಿಜನ್ ಇದೆ, ನಾರ್ಮಲ್ ಬೆಡ್ಸ್ ಇದೆ। ತಾವೆಲ್ಲರೂ ಅಲ್ಲಿ ಸ್ಥಳೀಯ ಸಿ 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 ಸೆಂಟರ್ಗಳನ್ನು, ಸಿ ಹೆಚ್ ಸಿ ಸೆಂಟರ್ಗಳನ್ನು ಸದ್ಬಳಕೆ ಮಾಡ್ಕೋಬೇಕು। ಅತಿ ತೀವ್ರ ಕಾಯಿಲೆ ಇದ್ದಾಗ ಮಾತ್ರ ಬ್ರಿಮ್ಸ್ಗೆ ಬರಬೇಕೆನ್ನುವುದು ನನ್ನ ಕೋರಿಕೆಯಾಗಿದೆ। ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 600 ಪೇಷಂಟ್ಗಳಿಗೆ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟು 14 ಕಿಲೋಲೀಟರ್ ಟ್ಯಾಂಕ್ನಿಂದ ಆಕ್ಸಿಜನನ್ನು ವ್ಯಾಪರೈಸರ್ ಮೂಲಕ ಜನರೇಟ್ ಮಾಡಿ ರೀಜನರೇಟ್ ಮಾಡಿ ಅದನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ। ಈಗ ಡಾಕ್ಟರ್ಗಳು ಬರ್ತಾ ಇಲ್ಲ, ನರ್ಸ್ಗಳು ಬರ್ತಾ ಇಲ್ಲ ಎನ್ನುವಂಥ ಕಂಪ್ಲೇಂಟ್ಗಳು, ಸಾಮಾನ್ಯ ಕಂಪ್ಲೇಂಟ್ ಯಾವಾಗಲೂ ಇರ್ತಾ ಇತ್ತು। ಆದರೆ ನಾವು ಎಲ್ಲ ಡಾಕ್ಟರ್ಗಳನ್ನು ಕರೆಸಿ ಅವರಿಗೆ ರೋಸ್ಟರ್ ಮಾಡಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಯಾರ್ಯಾರು ಸ್ಟಾಫ್ ನರ್ಸು, ಡಾಕ್ಟ್ರು, ವಾರ್ಡ್ ಬಾಯ್ ಎಲ್ಲ ಇರಬೇಕು, 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಯಾರ್ಯಾರೆಲ್ಲ ಇರಬೇಕು, ರಾತ್ರಿ 8ರಿಂದ ಬೆಳಗ್ಗೆ 8ವರೆಗೆ ಯಾರ್ಯಾರೆಲ್ಲ ಇರಬೇಕು ಎನ್ನುವಂಥ 3 ಶಿಫ್ಟ್ ವಾರು ನಾವು ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಿದ್ದೀವಿ। ಹಂಚಿಸಿ ನಾವು ಎಲ್ಲ ವಾರ್ಡ್ಗಳಲ್ಲಿ ಕನಿಷ್ಠ 2 CCTV ಕ್ಯಾಮರಾವನ್ನು ಇಟ್ಟು ಮೇಲೆ ವಾರ್ ರೂಮ್ನಲ್ಲಿ ಪ್ರತಿ ಗಂಟೆವಾರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎನ್ನುವುದನ್ನು ವೀಕ್ಷಿಸ್ತಕ್ಕಂಥ CCTV ವಿಡಿಯೋ ವೀವಿಂಗ್ ಟೀಮನ್ನು ಕೂಡ ರಚನೆಗೊಳಿಸಿದ್ದೀವಿ। ಅದಲ್ಲದೆ ಅವರು ಒಳಗಡೆ ಬಂದಾಗ, ಹೊರಗಡೆ ಹೋದಾಗ ಎಂಟ್ರಿ ಮತ್ತು ಎಕ್ಸಿಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡಲಿಕ್ಕೆ ಅಲ್ಲಿ ಒಬ್ಬ ಹೋಮ್ ಗಾರ್ಡನ್ನು, 3 ಹೋಮ್ ಗಾರ್ಡನ್ನು ದಿನಕ್ಕೆ ಇದರ ಸಲುವಾಗಿಯೇ ಮೀಸಲಿಟ್ಟಿದ್ದೀವಿ। ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿರುವ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರೆಷರ್ ಸ್ವಿಂಗ್ ಅಡ್ಸಾರ್ಪ್ಷನ್ ಟೆಕ್ನಾಲಜಿಯ ಮೂಲಕ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು ಮತ್ತು ನಮ್ಮ ಹೈದರಾಬಾದ್ ಅಥವಾ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಹೊಸ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ। ಬ್ರಿಮ್ಸ್ನಲ್ಲೇ ಈಗ ಸಾಯಿ ಫಾರ್ಮಾ ಇಂಡಸ್ಟ್ರೀಸ್, ಕೋಲಾರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇದ್ದವರು 5 KL ಟ್ಯಾಂಕನ್ನು ಉಚಿತವಾಗಿ ಅವರೇ ಸ್ವಂತ ಖರ್ಚಿನಿಂದ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ। ಶ್ರೀ ವಾಸು ಅವರಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ। ಈಗ 14 ಕಿಲೋಲೀಟರ್ ಇರತಕ್ಕಂಥ ನಮ್ಮ ಜಿಲ್ಲಾಸ್ಪತ್ರೆಯ ಸಾಮರ್ಥ್ಯ 19 ಕಿಲೋಲೀಟರ್ ಸಾಮರ್ಥ್ಯವಾಗಿ ಹೆಚ್ಚಳ ಆಗಿಲ್ಲಿದೆ। ಸೊ ಹೆಚ್ಚಿನ ಬೆಡ್ಗಳನ್ನು ಮತ್ತೆ ನಾವು ನಿರ್ಮಾಣ ಮಾಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ನಮ್ಮ ಜನರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ। ಇದಲ್ಲದೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಲ್ಲಿ ಸಡನ್ಲಿ ಸಿಲಿಂಡರ್ ಕೊರತೆ ಏನಾದರೂ ಆಗಿದ್ದರೆ ನಾವು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿ ಒಂದು ಗಾಡಿಯನ್ನು ಕರ್ನಾಟಕ ಗ್ಯಾಸ್ ಏಜೆನ್ಸಿನಲ್ಲಿಟ್ಟು
ಏನು ಸೇಡಂನಿಂದ ಫ್ರೀಯಾಗಿ ಬರ್ತಕ್ಕಂಥ ಸಿಲಿಂಡರ್ ಇದೆಯಲ್ಲ ಅದರಿಂದ ಒಂದು ಎರಡನ್ನು ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರೈವೇಟ್ ಆಸ್ಪತ್ರೆ ನಡೆಸುವಂಥವರು ತಮ್ಮ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಲಭ್ಯಪಡಿಸೋದು ಅವರ ಜವಾಬ್ದಾರಿ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವಶ್ಯ ಔಷಧಿಗಳನ್ನು ಲಭ್ಯ ಇಟ್ಕೊಳ್ಳುವುದು ಅವರ ಜವಾಬ್ದಾರಿ. ಇವೆರಡನ್ನೂ ಅವರ ಜವಾಬ್ದಾರಿಯೊಂದಿಗೆ ನಿಭಾಯಿಸಿದರೆ ಮಾತ್ರ ಅವರಿಗೆ ನಾವು ಅಪ್ರೂವಲನ್ನು ಕೊಟ್ಟಿದ್ದೀವಿ. ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗಳು ಈ ಇವೆರಡನ್ನು ಮಾಡದೇ ಇದ್ದರೆ ಅವರಿಗೆ ನಾವು ನೀಡಿರ್ತಕ್ಕಂಥ ಅನುಮೋದನೆಯನ್ನು ನಾವು ರದ್ದುಗೊಳಿಸುವಂಥ ಕ್ರಮವನ್ನು ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಸರ್ಕಾರದೊಂದಿಗೆ ಹೆಗಲು ಜೊತೆ ಹೆಗಲು ಕೊಟ್ಟು ಅವರು ನಮ್ಮ ಖಾಸಗಿ ಆಸ್ಪತ್ರೆಗಳು ನಮ್ಮ ಬೀದರ್ನಲ್ಲಿ ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಜಿಲ್ಲೆಯಲ್ಲೇ ಒಂದು ಸಿಲಿಂಡರ್ ರೀಫಿಲಿಂಗ್ ಯೂನಿಟನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ಗ್ಯಾಸ್ ಏಜೆನ್ಸಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ. ಅದು ಮೇ 22ನೇ ತಾರೀಕಿನ ನಂತರ ಇಲ್ಲಿ ಬರಲಿದೆ. ಅದು ಇನ್ಸ್ಟಾಲ್ ಆಗಿ ಕಮಿಷನ್ ಮಾಡಲಿಕ್ಕೆ ಒಂದು ವಾರ ಸಮಯಾವಕಾಶ ಬೇಕಿದೆ. ಅದೂ ಕೂಡ ಬಂದುಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯೇ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನನ್ನು ವ್ಯಾಪರೈಸ್ ಮಾಡಿಸಿ ಗಾಳಿಯಾಗಿ ಆಕ್ಸಿಜನ್ ಗಾಳಿಯಾಗಿ ಪರಿವರ್ತಿಸಿ ಅದನ್ನೇ ನಮ್ಮ ಬಾಟ್ಲಿಂಗ್ ಯೂನಿಟಲ್ಲಿ ಸಿಲಿಂಡರ್ಗಳಲ್ಲಿ ತುಂಬಿಸುವಂಥ ಕೆಲಸವನ್ನು ನಾವು ಮಾಡಬಹುದು. ಸೊ ಈ ಎಲ್ಲ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರ ಓಡಾಟವನ್ನು ಕಡಿಮೆಗೊಳಿಸಲಿಕ್ಕೆ ಎಲ್ಲ ನಮ್ಮ ಅಂಗಡಿಗಳ ಮಾಲೀಕರು ಕೂಡ ಸಹಕಾರ ಮಾಡಿದ್ದಾರೆ. ದಿನನಿತ್ಯನೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಎಲ್ಲ ನಮ್ಮ ಶಾಸಕರು ನಮ್ಮೊಡನೆ ಮಾತಾಡ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತರಬೇಕು, ಏನೇನು ಸಮಸ್ಯೆಗಳೇನಿದೆಯೇ ಎನ್ನುವುದನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನು ನಾವು ತ್ವರಿತಗತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಕೋವಿಡ್ ಬಂದ ತಕ್ಷಣ ನಾವು ಸತ್ತೋಗ್ಬಿಡ್ತೀವಿ ಎನ್ನುವ ಭಯ ಬೇಡ. ಕೋವಿಡ್ ಬಂದವರು ಸುಮಾರು ಜನ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಗುಣಮುಖರಾಗಿದ್ದಾರೆ, ಈಗಲೂ ಕೂಡ ಆರೋಗ್ಯವಾಗಿ ಬದುಕ್ತಾ ಇದ್ದಾರೆ. ನೀವು ಯಾವಾಗ ನಂಬಿಕೆಯನ್ನು ಕಳ್ಕೊಳ್ತೀರೋ ಆವಾಗ ನಿಮ್ಮ ಶರೀರದಲ್ಲಿರುವ ಏನು ರೋಗ ನಿರೋಧಕ ಶಕ್ತಿ ಇದೆಯೇ ಅದು ಕಡಿಮೆ ಆಗುತ್ತದೆ. ಜೀವಕ್ಕೆ ನಂಬಿಕೆ ಮತ್ತು ಸ್ಥೈರ್ಯ ಬಹಳ ಮುಖ್ಯ. ತಾವೆಲ್ಲರೂ ಕೋವಿಡ್ ಪಾಸಿಟಿವ್ ಆದರೂ ಸಹ ತಕ್ಷಣ ಸರ್ಕಾರ ಹೇಳಿರ್ತಕ್ಕಂಥ ಪ್ರೋಟೋಕಾಲ್, ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಕಡ್ಡಾಯವಾಗಿ ಶಿಸ್ತುಬಾಗಿ ಅದನ್ನು ಪಾಲಿಸಬೇಕು ಅನ್ನುವುದು ನನ್ನ ವಿನಂತಿಯಾಗಿದೆ. ಇದಲ್ಲದೆ ಎಲ್ಲ ರೀತಿಯ ಒಂದು ಸಲಹೆ ಸೂಚನೆಗಳನ್ನು ಮಾಧ್ಯಮದವರು ಕೂಡ ಕಾಲಕಾಲಕ್ಕೆ ತರ್ತಾ ಇದ್ದಾರೆ. ಇದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.